ರಷ್ಯಾ ಹಾಗೂ ಅಮೆರಿಕ ತಮ್ಮ ನಡುವಿನ ಸಂಬಂಧವನ್ನು ಮರುಜೋಡಿಸಿಕೊಂಡು ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿದೆ ಎಂಬುದು ಜಾಗತಿಕ ನಾಯಕರ ಅಭಿಮತ. ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ಹಾಗೂ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ರ ನಡುವಿನ ಭೇಟಿಯು ಜಿನೆವಾ ಶೃಂಗಸಭೆಯಲ್ಲಿ ನಡೆದಿದ್ದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೂ ಮುನ್ನ ನಡೆದಿದ್ದ ಕಾರ್ಯಕ್ರಮವೊಂದರಲ್ಲಿ ಜೋ ಬೈಡನ್ ಪುಟಿನ್ ಅವರನ್ನು ಕೊಲೆಗಾರ ಎಂದು ಕರೆದಿದ್ದು ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು. ಶೀತಲ ಸಮರದ ಅಂತ್ಯದ ಬಳಿಕ ಇತ್ತೀಚಿನ ವರ್ಷಗಳಲ್ಲೇ ಅಮೆರಿಕ ರಷ್ಯಾ ಸಂಬಂಧವು ತೀರಾ ಕೆಳಮಟ್ಟಕ್ಕಿಳಿದಿದೆ. ರಷ್ಯಾದ ಸೈಬರ್ ಅಟ್ಯಾಕ್ಗಳ ಕುರಿತಾಗಿ ಅಮೆರಿಕವು ಗಂಭೀರ ಆರೋಪಗಳನ್ನು ಮಾಡಿದ್ದರೆ ಇತ್ತ ಪ್ರತಿಕ್ರಿಯೆಯಾಗಿ ಮಾಸ್ಕೋ ಅಮೆರಿಕದ ಹಸ್ತಕ್ಷೇಪವಾದಿ ಉದ್ಧಟತನದ ವಿದೇಶಾಂಗ ನೀತಿಯನ್ನು ದೂಷಿಸುತ್ತಲೇ ಬಂದಿದೆ. ಆದರೆ ಇಂತಹ ವೈರುಧ್ಯಗಳ ನಡುವೆಯೇ ನಡೆದ ಶೃಂಗಸಭೆಯಲ್ಲಿ ಉಭಯ ದೇಶಗಳ ನಾಯಕರಿಬ್ಬರು ಮುಕ್ತವಾಗಿ ಅತ್ಯಂತ ಕ್ಲಿಷ್ಟಕರವಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಮಾತುಕತೆಯ ಮೂಲಕ ರಾಜತಾಂತ್ರಿಕತೆಯನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶೃಂಗಸಭೆಯ ಬಳಿಕ ಉಭಯ ನಾಯಕರ ಭೇಟಿಯಿಂದಾಗಿ ಸ್ವ ಆಸಕ್ತಿಯ ಮೂಲಕ ಬಾಂಧವ್ಯ ಇನ್ನಷ್ಟು ಗಟ್ಟಿಗೊಂಡಿದ್ರೂ ಎಚ್ಚರಿಕೆಯ ಹೆಜ್ಜೆಗಳನ್ನೇ ಪರಸ್ಪರರು ದಾಖಲಿಸಿದ್ದು ಸ್ಪಷ್ಟವಾಯಿತು. ಅತ್ಯಂತ ವಿಶ್ವಾಸಾರ್ಹವಾದ ತರ್ಕಬದ್ಧವಾದ ನಿಶ್ಚಿತ ಭೇಟಿಯನ್ನು ಪೂರ್ಣಗೊಳಿಸಿದ ಭರವಸೆಯನ್ನು ಬಿಡೆನ್ ಹೊಂದಿದ್ದರೆ, ಅದೇ ಸಮಯದಲ್ಲಿ ಪುಟಿನ್ ಪ್ರಾಥಮಿಕವಾಗಿ ಪ್ರಾಯೋಗಿಕ ಎಂಬ ನೆಲೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಭೇಟಿಯ ಬಳಿಕ ಉಭಯ ನಾಯಕರು ತಮ್ಮ ರಾಯಭಾರಿಗಳನ್ನು ತಮ್ಮ ತಮ್ಮ ರಾಯಭಾರ ಕಚೇರಿಗಳಿಗೆ ಕಳುಹಿಸಿಕೊಡಲು ನಿರ್ಧರಿಸಿದ್ದಷ್ಟೇ ಅಲ್ಲದೆ ಶಸ್ತ್ರಾಸ್ತ್ರ ನಿಯಂತ್ರಣ ಕಾರ್ಯಕ್ರಮಗಳ ನಿಯಮಗಳನ್ನು ಚರ್ಚೆಯ ಪ್ರಾಯೋಗಿಕ ನೆಲೆಯ ಸ್ಥಿರ ಸಂವಾದದ ಮೂಲಕವಷ್ಟೇ ಬಗೆಹರಿಸುವ ನಿರ್ಣಯಕ್ಕೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಈ ಶೃಂಗಸಭೆಯಿಂದ ರಷ್ಯಾ ಅಮೆರಿಕ ನಡುವೆ ಮಹತ್ವದ ಒಪ್ಪಂದವೇನೂ ನಡೆಯದೇ ಹೋದರೂ ಉಭಯ ದೇಶಗಳ ನಡುವಿನ ಶೀತಲ ಬಿಕ್ಕಟ್ಟು ತಕ್ಕ ಮಟ್ಟಿಗೆ ಬಗೆಹರಿದು ಗಟ್ಟಿಯಾದ ಬಾಂಧವ್ಯದ ಭರವಸೆಯನ್ನಂತೂ ಮೂಡಿಸಿದೆ. ಈಗಾಗಲೇ ಅಮೆರಿಕ ಹಾಗೂ ರಷ್ಯಾ ನಡುವೆ ರಚನಾತ್ಮಕ ಸಮಸ್ಯೆಗಳಿವೆ. ರಷ್ಯಾವು ತನ್ನ ಸೋವಿಯತ್ ಒಕ್ಕೂಟದ ನಂತರದ ಕಾರ್ಯತಂತ್ರಗಳನ್ನು ಹಿಮ್ಮೆಟ್ಟಿಸಿದ ಬಳಿಕ ಪುಟಿನ್ ಈ ದಿಸೆಯಲ್ಲಿ ಹೆಚ್ಚು ಬಲಿಷ್ಠವಾದ ವಿದೇಶಾಂಗ ನೀತಿಗಳನ್ನು ಅಳವಡಿಸಿಕೊಂಡಿದ್ದರು. ಇದು ಅಮೆರಿಕದ ನೇತೃತ್ವದ ನ್ಯಾಟೋಗೆ ಪೂರ್ವ ಯುರೋಪ್ನಲ್ಲಿ ತನ್ನ ಕಾರ್ಯಕ್ಷೇತ್ರದ ವಿಸ್ತರಣೆಗೆ ಬೆದರಿಕೆಯಾಗಿ ಕಂಡಿತ್ತು. ಉಭಯ ದೇಶಗಳ ನಡುವೆ ಬಿಕ್ಕಟ್ಟಿಗೆ ಕಾರಣವೂ ಇದಾಗಿತ್ತು. 2008 ನಡೆದ ಜಾರ್ಜಿಯಾದ ಯುದ್ಧವು ರಷ್ಯಾ ಮತ್ತು ಪಾಶ್ಚಾತ್ಯ ದೇಶಗಳ ಸಂಘರ್ಷಕ್ಕೆ ಪ್ರಾಯೋಗಿಕವಾಗಿ ವಿರಾಮ ಒದಗಿಸಿತ್ತು. ಆದರೆ ಬಳಿಕ 2014 ಕ್ರೈಮಿಯಾದ ಸ್ವಾಧೀನತೆಯು ಮತ್ತೆ ಉಭಯ ನಾಯಕರ ನಡುವೆ ಬಿಕ್ಕಟ್ಟಿಗೆ ಕಾರಣವಾಯಿತು. ರಷ್ಯಾವನ್ನು G8 ಶೃಂಗದಿಂದ ಹೊರಗಿಡಲಾಗಿತ್ತು ಮತ್ತು ಪಾಶ್ಚಾತ್ಯದಿಂದ ನಿರ್ಬಂಧಗಳನ್ನು ಆ ದೇಶದೊಡನೆ ವಿಧಿಸಲಾಗಿತ್ತು. ಆದರೆ ಇಂತಹ ಕ್ರಮಗಳಿಗೆ ಪುಟಿನ್ ಜಗ್ಗಿರಲಿಲ್ಲ. 2016 ನಡೆದ ಅಮೆರಿಕ ಚುನಾವಣೆಯಲ್ಲಿ ರಷ್ಯಾವು ಅಮೆರಿಕದ ಸರ್ವರ್ಗಳ ಮೇಲೆ ಸೈಬರ್ ದಾಳಿಯನ್ನು ನಡೆಸಿ ಡೊನಾಲ್ಡ್ ಟ್ರಂಪ್ರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡುವಲ್ಲಿ ಸಹಾಯ ಮಾಡಿದ ಆರೋಪಗಳು ಬಂದ ಬಳಿಕವಂತೂ ಉಭಯ ದೇಶಗಳ ಸಂಬಂಧ ಅತ್ಯಂತ ತಳಮಟ್ಟಕ್ಕಿಳಿದಿತ್ತು. ಹೀಗಾಗಿ ಜಿಯೋ ಬೈಡನ್ ಹಾಗೂ ವ್ಲಾದಿಮಿರ್ ಪುತಿನ್ ಈ ಭೌಗೋಳಿಕ ಹಾಗೂ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಒಂದೇ ಶೃಂಗಸಭೆಯಲ್ಲಿ ಪರಿಹರಿಸುವುದು ಸಾಧ್ಯವೂ ಅಲ್ಲ. ಆದರೆ ಸಂಬಂಧಗಳನ್ನು ಮುಂದಕ್ಕೆ ಹದಗೆಡದಂತೆ ಮಾಡಲು ಖಂಡಿತವಾಗಿಯೂ ಉತ್ತಮ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅಮೆರಿಕಕ್ಕೆ ಸೈಬರ್ ಅಟ್ಯಾಕ್ ಎಂಬುದು ಎಚ್ಚರಿಕೆಯ ಕರಗಂಟೆ ಎಂಬುದು ಸುಳ್ಳಲ್ಲ. ಆದರೆ ಅಮೆರಿಕ ನೇತೃತ್ವದ ನ್ಯಾಟೋ ತನ್ನ ಗಡಿದೇಶದತ್ತ ಸೈನ್ಯದ ವಿಸ್ತರಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ವರ್ಷದ ಆರಂಭದಲ್ಲಿ ಉಕ್ರೇನ್ ಗಡಿಯಲ್ಲಿ ತನ್ನ ಸೇನೆಯನ್ನು ಸರ್ವಸನ್ನದ್ಧವಾಗಿ ನಿಯೋಜಿಸಿತ್ತು. ರಷ್ಯಾದಂತಹ ಭೌಗೋಳಿಕ ಸಮಸ್ಯೆಗೆ ರಚನಾತ್ಮಕ ಪರಿಹಾರ ಪಡೆಯಲು ಉಭಯ ದೇಶಗಳು ಕ್ಲಿಷ್ಟಕರವಾದದನ್ನು ಶಾಂತಿಯುತ ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳಲು ಸದಾ ಸಿದ್ಧರಿರಬೇಕು. ರಷ್ಯಾದ ವಿದೇಶಾಂಗ ನೀತಿಗಳ ಬಗ್ಗೆ ಅಮೆರಿಕವು ಕಡಿಮೆ ನಿರಾಶಾದಾಯಕವಾಗಿರಬೇಕು. ಅಮೆರಿಕನ್ನರು ಇಷ್ಟಪಡ್ತಾರೋ ಇಲ್ವೋ, ಆದರೆ ರಷ್ಯಾವು ತನ್ನ ದುರ್ಬಲ ಆರ್ಥಿಕತೆಯ ನಡುವೆಯೂ ಬಲಿಷ್ಠ ರಾಷ್ಟ್ರವಾಗಿಯೇ ಉಳಿದಿರುವುದು ಗಮನಾರ್ಹ ಸಂಗತಿ. ಜಾಗತಿಕ ರಾಜಕಾರಣದಲ್ಲಿ ರಷ್ಯಾವು ತನ್ನ ಗತ ವೈಭವವನ್ನು ಮತ್ತೆ ಮರುಸ್ಥಾಪಿಸುವುದು ಆ ದೇಶದ ಗುರಿಯಾಗಿದ್ದರೆ ಪಾಶ್ಚಾತ್ಯರ ಜೊತೆಗೆ ಸಹಕಾರ ಮನೋಭಾವ ಬೇಕೇ ಬೇಕು ಎಂಬುದನ್ನು ವ್ಲಾಡಿಮಿರ್ ಪುಟಿನ್ ಅರಿಯಬೇಕಿದೆ. ಜಾಗತಿಕವಾಗಿ ಉಳಿದ ಶಕ್ತಿಗಳೊಂದಿಗೆ ಶಾಶ್ವತ ಹಗೆತನ ರಷ್ಯಾಕ್ಕೆ ಹೆಚ್ಚು ಸಹಾಯಕವಾಗುವುದಿಲ್ಲ ಎಂಬುದನ್ನು ಆ ದೇಶ ತಿಳಿದುಕೊಳ್ಬೇಕಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ತೆ, ಬಾಯ್.